ಹೊಸದಾಗಿ ಟ್ರ್ಯಾಕ್ಟರ್ ತರಲು ಹೋಗಿದ್ದ ಜಗಳು ತಾಲೂಕಿನ ಲಿಂಕನಹಳ್ಳಿ ಗ್ರಾಮದ ಓಬಯ್ಯ ಎಂಬುವರ ಪುತ್ರ 44 ವರ್ಷದ ರುದ್ರೇಶ್ ಎಂಬ ವ್ಯಕ್ತಿ ಅದೇ ಟ್ರ್ಯಾಕ್ಟರ್ನ ಗಾಲಿಗೆ ಬಿದ್ದು ಮೃತಪಟ್ಟಿದ್ದು ಅಣಜಿ ಮತ್ತು ಮೆಲ್ಲಕಟ್ಟೆ ರಸ್ತೆ ಮಾರ್ಗ ಮಧ್ಯೆ ಇಂದು ಘಟನೆ ಸಂಭವಿಸಿದೆ. ದಸರಾ ಆಯುಧ ಪೂಜೆಗೆ ದಾವಣಗೆರೆ ಶೋರೂಮ್ ಒಂದರಿಂದ ನೂತನ ಟ್ರ್ಯಾಕ್ಟರ್ ಖರೀದಿಸಿ ರುದ್ರೇಶ್ ತರುತ್ತಿದ್ದರು. ಮೃತ ವ್ಯಕ್ತಿಯ ಸಂಬಂಧಿ ಟ್ರ್ಯಾಕ್ಟರ್ ಓಡಿಸುತ್ತಿದ್ದು ಟ್ರ್ಯಾಕ್ಟರ್ ಬಂಪರ್ ಮೇಲೆ ಕುಳಿತಿದ್ದ ರುದ್ರೇಶ್ ಚಾಲಕ ಗುಂಡಿ ತಪ್ಪಿಸಲು ಹೋಗಿ ಆಯ ತಪ್ಪಿ ಟ್ರ್ಯಾಕ್ಟರ್ ಗಾಲಿಗೆ ಬಿದ್ದು ಸ್ಥಳದಲ್ಲೇ ರುದ್ರೇಶ್ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತದೇಹವನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ಇತ್ತ ಲಿಂಗನಹಳ್ಳಿಯಲ್ಲಿ ಸಂಬಂಧಿಕರ ಅಕ್ರಂದನ ಮುಗಿಲು ಮುಟ್ಟಿತು.